ದೇಶಕ್ಕೆ ಸ್ವಾತಂತ್ರ್ಯವನ್ನು ಅವರು ದೇಶಕ್ಕೆ ಸ್ವಾತಂತ್ರ್ಯವನ್ನು ತರಲಿಕ್ಕೆ ಸುಮಾರು ಅವರು 1921 ರಿಂದ 26 ವರ್ಷಗಳ ಕಾಲ ಈ ದೇಶದಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತಾರೆ. ಈ ದೊಡ್ಡ ಹೋರಾಟ ಮಾಡಿ ಇವತ್ತು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಪಡೀಲಿಕ್ಕೆ ಇವತ್ತು ಯಾವುದೇ ಮದ್ದು ಗುಂಡನ್ನು ಅವರು ಯೂಸ್ ಮಾಡಲಿಲ್ಲ, ಬಂದೂಕ ಯೂಸ್ ಮಾಡಲಿಲ್ಲ, ಅಣುಬಾಂಬ್ ಯೂಸ್ ಮಾಡಲಿಲ್ಲ, ಯಾವುದೇ ರಾಕೆಟ್ ಯೂಸ್ ಮಾಡಲಿಲ್ಲ. ಅವ್ರು ಯೂಸ್ ಮಾಡಿರೋದು ಎಲ್ರಿಗೂ ಗೊತ್ತಿದೆ, ಸತ್ಯ ಧರ್ಮ ಅಹಿಂಸೆ. ಇವತ್ತು ಸತ್ಯಾಗ್ರಹ ಮಾಡೋದ್ರ ಮುಖಾಂತರ ಇವತ್ತು ಒಂದು ಸತ್ಯಾಗ್ರಹವನ್ನ ಅಂದ್ರೆ ಉಪವಾಸ ಕೂರೋದ್ರ ಮುಖಾಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಿದ್ದಾರೆ. ಅದು ಪ್ರಪಂಚದಲ್ಲಿ ಇತಿಹಾಸ. ಇವತ್ತು ಗಾಂಧಿ ಸೂರ್ಯಚಂದ್ರ ಇರೋವರೆಗೂ ಗಾಂಧಿ ತತ್ವ ಇರುತ್ತೆ. ಇವತ್ತು ಸೂರ್ಯಚಂದ್ರ ಇರೋವರೆಗೂ ಗಾಂಧಿಯನ್ನ ಸದಾ ನೆನೆಸ್ತಾರೆ. ಇವತ್ತು ನಮ್ಮ ದುರ್ದೈವ ಏನಪ್ಪ ಅಂದ್ರೆ ದೇಶದಲ್ಲಿ ಯಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಸುಮಾರು 27 ವರ್ಷಗಳ ಕಾಲ ಜೈಲನ್ನು ಭೋಗಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಅವ್ರಿಗೆ ಇವತ್ತು ನಮ್ಮ ಇವತ್ತು ಹೇಳ್ತಾರೆ ಪಾಕಿಸ್ತಾನದವರು ಉಗ್ರಗಾಮಿಗಳು ಅಥವಾ ಇನ್ನೊಬ್ಬರು ಭಯೋತ್ಪಾದಕರಂದ್ರೆ ಈ ದೇಶದ ಮೊಟ್ಟ ಮೊದಲ ಭಯೋತ್ಪಾದಕ ಯಾರಪ್ಪ ಅಂದ್ರೆ RSS ನ ನಾಥುರಾಮ್ ಗೋಡ್ಸೆ ಮೊಟ್ಟ ಮೊದಲ ಭಯೋತ್ಪಾದಕ. ಮುಸ್ಲಿಂ ಒಂದೇ ಮಾತ್ರ ಬರೆದಿರೋದು ಇವತ್ತು ಮುಸ್ಲಿಮು, ಇವತ್ತು ಸಾರೆ ಜಹಾಸ ಹಚ್ಚ ಹಾಡು ಬರೆದಿರೋದು ನಮ್ಮ ಮುಸ್ಲಿಮು. ಇದು ಜನರಿಗೆ ಇವತ್ತು ಕಣ್ಣು ತೆರೆಸ್ಬೇಕಾಗಿದೆ, ನಾವು ಹೇಳಬೇಕಾಗಿದೆ, ಅವ್ರು ಮನಸ್ಸಿದ್ದಾರೆ ನಾವು ಹೇಳಬೇಕಾಗಿದೆ. ಇವತ್ತು ಮೊದಲ ಭಯೋತ್ಪಾದಕ ಈ ದೇಶಕ್ಕೆ ಯಾರಪ್ಪ ಅಂದ್ರೆ ನಾಥುರಾಮ್ ಗೋಡ್ಸೆ. ಯಾರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು ಅವರನ್ನ ಅಮಾನುಷವಾಗಿ ಕೊಲೆ ಮಾಡಿ ಇವತ್ತು ಮಾಡಿ ಒಂದು ದುಷ್ಕೃತ ಮೆರೆದಿರ್ತಕ್ಕಂಥದ್ದು RSS ನ ನಾಥುರಾಮ್ ಗೋಡ್ಸೆ. ಇವತ್ತಿಗೂ ಸಮೇತ ನೀವೆಲ್ಲ ವಿದ್ಯಾವಂತರಿದ್ದೀರಿ, ಮೊನ್ನೆ ಸಮೇತ ಪ್ರಜ್ಞಾ ಸಿಂಗ್ ಠಾಕೂರ್ ಅಂತ ಮಧ್ಯಪ್ರದೇಶ ಭೋಪಾಲ್ ಅಲ್ಲಿ ನಿಂತಿದ್ದೆ ಎಲೆಕ್ಷನ್ಗೆ. ಆಯಮ್ಮ ಒಬ್ಬ ಹೆಣ್ಣುಮಗಳು, ಅವ್ರು ಹೇಳ್ತಾರೆ ನಾಥುರಾಮ್ ಗೋಡ್ಸೆನ ನಾನು ಪೂಜಿಸ್ತೀನಿ, ಗಾಂಧಿನ ವಿರೋಧಿಸ್ತೀನಿ ಅಂತ ಮೊನ್ನೆ ಹೇಳಿದ್ದಾರೆ. ಅಂಥವ್ರನ್ನ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ಅವ್ರಿಗೆಲ್ಲ ಟಿಕೆಟ್ ಕೊಟ್ಟು ಅವ್ರ MPಗಳಾಗಿ ಗಾಂಧಿ ವಿರುದ್ಧ ನಮ್ಮ BJP ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರವ್ರ ಸಮೇತ ನಾಥುರಾಮ್ ಗೋಡ್ಸೆ ಹೊಗಳಿದ್ರು ಸೌಖ್ಯದಾಗೆ. ಇವತ್ತು ಏನಾಗಿದೆ ಅಂದ್ರೆ ದೇಶ ನಾವು 130 ಕೋಟಿ ಜನ ಇದ್ದೀವಿ, ಇದರಲ್ಲಿ 16% ಇವತ್ತು ನಮ್ಮ ಮೈನಾರಿಟಿ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಇವತ್ತು ಮುಸ್ಲಿಮ್ಸು ಬರೇ ನಾವು ಸ್ವತಂತ್ರ ಚರಿತ್ರೆ ನೋಡಿದ್ರೆ ಇವತ್ತು ಅವರು ಸಾಕಷ್ಟು ಈ ದೇಶಕ್ಕೆ ಏನು ಶಹೀದ್ ಇವತ್ತು ತ್ಯಾಗ ಬಲಿದಾನ ಮಾಡಿರೋದ್ರಲ್ಲಿ ಮುಸ್ಲಿಮ್ಸು ಸಹ ಇದ್ದಾರೆ. ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ನಾವು ಒಟ್ಟಿಗೆ ಇದ್ದೀವಿ. ಆ ಒಂದು ಉದ್ದೇಶದಿಂದ ನಾವು ಕೇರ್ ಮಾರ್ಕೆಟ್ ಶಾಲೆಯಲ್ಲಿ ಮಕ್ಕಳು ಇರ್ತಾರೆ ಅವ್ರದ್ದು ನಾವು ಪ್ರಜ್ಞಾವಂತರ ಮಾಡೋಣ, ಈಗ ಅನೇಕ ಕಾರ್ಯಕ್ರಮ ಮಾಡೋಕ್ಕೆ ನಮ್ಗೆ ಇಷ್ಟ ಆಗುತ್ತೆ. ಇವತ್ತು ಶಾಹಿದ್ ಇವತ್ತು ಅಶ್ವಕ್ಲಾಕ್ ಅನ್ನೋದು ನಾವು ಹೋದ ಸಾರಿ ನಾವು ಬೆಂಗಳೂರಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಅವರೆಲ್ಲ ಅವ್ರ ತಾಯಿಗೆ ಹೇಳ್ತಾರೆ ನಾನು ಅವ್ರ ತಾಯಿ ಅಳ್ತಾಳೆ ಯಾ ಅವ್ರ ಗಲ್ಲಿಗೆ ಹೋಗ್ಬೇಕಾರೆ ಯಾಕೆ ಅಳ್ತಿದ್ಯಮ್ಮ ಅಂತ ಕೇಳಿದಾಗ ಎಲ್ಲರೂ ಕೇಳ್ತಾರೆ ನಿನ್ನ ಮಗ ಗಲ್ಲಿಗೆ ಹೋಗೋದಕ್ಕೆ ಅಳ್ತಾ ಇದೆಯೇನಮ್ಮ ಅಂತ ಕೇಳ್ತಾರೆ. ಇಲ್ಲ ನಾನು ಒಬ್ಬನೇ ಮಗ ಅಲ್ಲ, ಇನ್ನೂ ಹೆಚ್ಚಿಗೆ ಮಕ್ಕಳು ಇದ್ರೆ ಅವ್ರನ್ನೆಲ್ಲ ದೇಶಕ್ಕೆ ಕೊಡ್ತಾ ಇದ್ದೆ ಅಂತ ಆ ತಾಯಿ ಹೇಳ್ತಾಳೆ. ಅಂತ ಒಂದು ಆದ್ರೆ ಇವತ್ತು ಈ ನಮ್ಮ ನಾಳ್ತಕ್ಕಂಥ BJP ಸರ್ಕಾರ ಮೋದಿ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ಇಲ್ಲ ಸಲ್ಲದ ಒಂದು ಅವ್ರ ಬಗ್ಗೆ ತಪ್ಪು ಮಾಹಿತಿಯನ್ನು ತಪ್ಪು ಮಾಹಿತಿ ನೀಡ್ಕೊಂಡ ಇವತ್ತು ಅಲ್ಪಸಂಖ್ಯಾತರನ್ನ ನೋಡಿ. ಇವತ್ತು UPಯಲ್ಲಿ 400 ಸೀಟ್ ಇದೆ, ಅಲ್ಲಿ ಅಲ್ಪಸಂಖ್ಯಾತ ಒಂದು 15-20% ಇದಾರೆ, ಅಲ್ಲಿ 1 ಸೀಟ್ BJP ಕೊಡ್ಲಿಲ್ಲ. ಇವತ್ತು ಕರ್ನಾಟಕದಲ್ಲಿ ಯಡಿಯೂರಪ್ಪ ಸರ್ಕಾರ ಇದೆ, ಇವತ್ತು ಇಲ್ಲಿ 35 ಸಚಿವರು ಇದ್ದಾರೆ, 34 ಸಚಿವರು ಒಬ್ಬರಿಗೂ ಮೈನಾರಿಟಿ ಕೊಡೋದಿಲ್ಲ. ಇವತ್ತೇನಪ್ಪ ಅಂದ್ರೆ ಮೈನಾರಿಟಿನ ತುಚ್ಛೀಕರಣಿಸೋದು ಇವತ್ತು ಈಶ್ವರಪ್ಪ ಅನ್ನೋರು ಹೇಳಿದ್ರು. ಮುಸ್ಲಿಮರು BJP ಮತ ಕೊಟ್ರೆ ಅವರು ದೇಶ ಭಕ್ತರು, ಮುಸ್ಲಿಮರು BJP ಬಿಟ್ಟು ಕಾಂಗ್ರೆಸ್ಗೋ JDSಗೋ ಓಟ್ ಕೊಟ್ರೆ ಅವರು ದೇಶದ್ರೋಹಿಗಳು ಅಂತ ಹೇಳಿದ್ರು. ಇದು ಒಂದು ಸೆಕ್ಯುಲರ್ ಒಬ್ಬ ಮಂತ್ರಿ ಆಗಿರೋ ಪ್ರಮಾಣ ಮಾಡ್ಬೇಕಾರೆ ಎಲ್ಲಾ ಜಾತಿ ಧರ್ಮಗಳನ್ನ ಅಣ್ಣ ತಮ್ಮನಂತ ನಾನು ನೋಡ್ತೀನಿ ಅಂತ ಪ್ರಮಾಣ ಮಾಡಿರ್ತಾರೆ. ಆದ್ರೆ ಇವತ್ತು ಅವರು ಸಂವಿಧಾನಕ್ಕೆ ಅಪಚಾರ ಮಾಡಿ